ನೋಡಿ ಈತನಿಗೆ ಯಾರ ಜೊತೆ ಎಲ್ಲ ಲಿಂಕ್ ಇದೆ ಒಂದು ವಿಚಾರಗಳನ್ನ ಕೂಡ ಆಲೋಕ್ ಕುಮಾರ್ ಅವರು ಹೇಳ್ತಾ ಹೋಗ್ತಾ ಇದ್ರು ಈಗಾಗಲೇ ಆತನ ವಿರುದ್ಧ ಯುಎಪಿಎ ಆಕ್ಟ್ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ಆಕ್ಟ್ ನ ಅಡಿಯಲ್ಲಿ ಮತ್ತೊಂದು ಕಡೆಗೆ ಐ ಪಿ ಸಿ ಸೆಕ್ಷನ್ಗಳು ಸಾಕಷ್ಟು ಕೂಡ ಹಾಕಿದ್ದಾರೆ ಯಾಕಂದ್ರೆ ಒಂದು ಕಡೆ ಫೇಕ್ ಆಧಾರ್ ಕಾರ್ಡ್ ಅನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಒರಿಜಿನಲ್ ಅವರು ಐಡಿ ಕಾರ್ಡ್ ಅನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಈತ ಅದನ್ನ ಫೇಕ್ ಮಾಡಿಕೊಂಡು ಅದೇ ಆಧಾರವಾಗಿ ಇಟ್ಕೊಂಡು ಆತ ಮನೆಯನ್ನ ಬಾಡಿಗೆ ಕೂಡ ಪಡ್ಕೊಂಡಿರ್ತಾನೆ ಸೊ ಹಾಗಾಗಿ ಈತ ಆ ಬ್ಲಾಸ್ಟ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ರೀತಿ ಸ್ಫೋಟಕ ವಿಚಾರಗಳು ಅಥವಾ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋ ಮಾಹಿತಿಗಳನ್ನ ಹೇಳ್ತಾ ಇದ್ರು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನೇ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಜಾಯ್ನ್ ಆಗ್ತಾ ಇದ್ದಾರೆ ಮುರುಳಿ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಅಥವಾ ಆ ವಿಚಾರಗಳನ್ನ ಹೇಳ್ತಾ ಇದ್ರೆ ನಿಜಕ್ಕೂ ಎಂತ ಖತರ್ನಾಕ ಪ್ಲಾನ್ ಗಳನ್ನ ಹಾಕೊಂಡಿದ್ರು ಅಂದ್ರೆ ಜನನೇ ಬಿಡ ಪ್ರದೇಶಕ್ಕೆ ಹೋಗಿ ದೊಡ್ಡ ಮಟ್ಟದ ಅವಾಂತರವನ್ನ ಎಸಗಬೇಕು ಅಂತ ಆತ ಸ್ಕೆಚ್ ಹಾಕೊಂಡಿದ್ದ ಅನ್ನೋದು ಸೊ ಏನ್ ಹೇಳ್ತೀರಿ ಒಟ್ಟಾರೆ ಈ ಅಪ್ಡೇಟ್ಸ್ ಬಗ್ಗೆ ಖಂಡಿತವಾಗಿ ಶ್ರತಿ ಯಾಕೆಂದ್ರೆ ಪ್ರಮುಖವಾಗಿ ಮೂರು ಜನ ಯಾಸೀನ್ ಮಾಜ್ ಮತ್ತು ಶಾರೀಖ್ ಏನಿದ್ದಾರೆ ಮೂರು ಜನನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡಬೇಕು ಜೊತೆಗೆ ಜನಸಾಮಾನ್ಯರ ಪ್ರಾಣಕ್ಕೆ ಕೂತನ್ನು ತರಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಜೊತೆಗೆ ಅವರು ಅಂದುಕೊಂಡಿದ್ದಂಥದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಪ್ರಮುಖವಾದ ಅಂಶ ಇವರೆಲ್ಲ ಈ ಮೂರು ಜನಕ್ಕೆ ಗುರುಗಳಾಗಿದ್ದಂಥ ಅರಾಫತ್ ಆಲಿ ಅಂತೇಳಿ ಆತ ದುಬೈನಲ್ಲಿ ಕೂತ್ಕೊಂಡು ಇಡೀ ಪ್ರಕರಣವನ್ನ ಅಂದ್ರೆ ಇವ್ರು ಮೂರು ಜನನ ಟ್ರೈನಪ್ಪನ್ನು ಅಪ್ ಮಾಡುವಂಥದ್ದು ಯಾಸೀನ್ ಅರಾಫತ್ ಏನಿದೆ ಯಾಸೀನ್ ಅರಫತ್ ಯಾಕಂದ್ರೆ ಈಗಾಗಲೇ ಶಿವಮೊಗ್ಗ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದಂತ ಮೆಕಾನಿಕಲ್ ಇಂಜಿನಿಯರ್ ಆಗಿದ್ದ ಆತನ ಬಳಿಯಲ್ಲಿ ಪಿ ಡಿ ಎಫ್ ಅಂದ್ರೆ ಬಾಂಬನ ತಯಾರ ಮಾಡಲಿಕ್ಕೆ ಪಿ ಡಿ ಎಫ್ ಫಾರ್ಮೆಟ್ ಯಾವ್ದಾದ್ರು ಅದನ್ನು ಕೂಡ ಮಾಡ್ಕೊಂಡಿದ್ದ ಅದ ನಂತರ ಯಾಸೀನ್ ಅರಾಫತ್ ಏನಿದೆ ಆತ ದೊಡ್ಡ ಮಟ್ಟದಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದ ಜೊತೆಗೆ ಮಾಜ್ ಮತ್ತು ಶಾರಿಕ್ ಇವರು ಕೂಡ ಬಾಂಬನ ತಯಾರ ಮಾಡ್ಲಿಕ್ಕೆ ಟ್ರೈನಿಂಗ್ ಅನ್ನು ಕೊಟ್ಟಿರುವಂತದ್ದು ಯಾಕೆಂದ್ರೆ ಮಾಜ್ ಮತ್ತು ಶಾರಿಕ್ ಏನಿದ್ದ ಅವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಂಬನ ತಯಾರ ಮಾಡಲಿಕ್ಕೆ ಎಕ್ಸ್ಪರ್ಟ್ ಗಳಾಗಿರಲಿಲ್ಲ ಆದ್ರೆ ಯಾಸೀನ್ ಅದಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದ ಯಾವಾಗ ಆತನ ಬಂಧನ ಆಯಿತು ಬಂಧನ ಆದ ಸಂದರ್ಭದಲ್ಲಿ ಮಾಜು ಮತ್ತು ಯಾಸಿನ್ ಇಬ್ಬರನ್ನು ಒಳಪಡಿಸ್ತಾರೆ ಆ ಸಂದರ್ಭದಲ್ಲಿ ಶಾರೀಖ್ ತಪ್ಪಿಸ್ಕೊಂಡಿರ್ತಾನೆ ಅಂದ್ರೆ ಯಾಸಿನ್ ಮತ್ತು ಮಾಜು ಶಾರಿಕ್ ಮೂರ್ ಜನ ಅಂದ್ಕೊಂಡಿದ್ದಂತ ಪ್ಲಾನ್ ಏನಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಶಾರೀಖ್ ಏನಾದ್ರೂ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಮಂಗಳೂರಿನಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಿಕ್ಕೆ ಹೋಗಿದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇರುವಂತದ್ದು ಪದೇ ಪದೇ ಈ ಮಾಹಿತಿಯನ್ನ ಅವರಿಗೆ ಕೊಡ್ತಾ ಇದ್ದ ನೀವು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಒತ್ತಡವನ್ನು ಹೇಳ್ತಾ ಅನ್ನೋದ್ರ ಬಗ್ಗೆ ಕೂಡ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರ ಆತನ ಕುಟುಂಬಸ್ಥರಿಗೂ ಕೂಡ ಹಣಕಾಸಿನ ನೆರವನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಆತನ ಸಹೋದರಿಯರಿಗೂ ಹಣಕಾಸಿನ ನೆರವನ್ನು ಮಾಡಿದ್ದಾರೆ ಜೊತೆಗೆ ಈ ಪ್ಲಾನ್ ಏನಾದರೂ ಫೇಲೂರ್ ಆದರೆ ಅಥವಾ ಆತನ ಬಂಧನಕ್ಕೆ ಒಳಪಡಿಸಿದ್ರೆ ತಕ್ಷಣವೇ ಅವರಿಗೆ ಆ ಕುಟುಂಬದ ನಿರ್ವಹಣೆ ಏನಿತ್ತು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಕೂಡ ಹಣಕಾಸಿನ ಸಹಾಯವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾಯಿರೋಂಥದ್ದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾರೀಖ್ ಬಂಧನ ಕೊಳಪಡಿಸಿದರೆ ಮತ್ತು ಏಳು ಕಡೆಯಲ್ಲಿ ಸರ್ಚನ ಮಾಡಿದ್ದಾರೆ ಮೈಸೂರಿನಲ್ಲಿ ಇಬ್ಬರು ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಒಬ್ಬನನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಮೊಹಮ್ಮದ್ ರೋಹುಲ್ಲಾ ರಹುಲ್ಲಾ ಅಂತೇಳಿ ಏನಿದ್ದ ಡಿ ಜೆ ಹಳ್ಳಿಯಲ್ಲಿ ಆತನನ್ನು ಕೂಡ ವಶಕ್ಕೆ ಪದ ಪಡೆದುಕೊಂಡು ವಿಚಾರಣೆಯನ್ನು ಮುಂದುವರಿಸ್ತಾರೆ ಒಂದು ರೀತಿಯಲ್ಲಿ ಇಡೀ ಪ್ರಕರಣ ಬೇರೆ ಬೇರೆ ದಿಕ್ಕನ್ನು ತೆಗೆದುಕೊಂಡು ಹೋಗ್ತಾ ಇದೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಈ ಪ್ಲಾನ್ ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಈ ಪ್ರಕರಣದ ಸಂಬಂಧ ಇನ್ನೊಂದಷ್ಟು ಜನ ಆರೋಪಿಗಳು ಜೊತೆಗೆ ಪ್ರಮುಖ ಆರೋಪಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥದ್ದು ಆತ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಿರೋ ಹಿನ್ನೆಲೆಯಲ್ಲಿ ಆತನ ಬಂಧನಕ್ಕೆ ಯಾವ ರೀತಿಯ ಪ್ಲ್ಯಾನ್ಗಳನ್ನು ಮಾಡಬೇಕು ಜೊತೆಗೆ ತಾಂತ್ರಿಕವಾಗಿ ಆತನ ಬಂಧನಕ್ಕೆ ಒಳಪಡಿಸೋದಕ್ಕೆ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಚಿಂತನೆಯನ್ನ ಮಾಡ್ತಾ ಆದರೆ ಆದ್ರೆ ಇಲ್ಲಿ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಿದ್ದಂಥವ್ರು ಯಾರಿದ್ರು ಅವರನ್ನು ಕೂಡ ಬಂಧನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು ಶ್ರುತಿ ಜೊತೆಗೆ ಮುರಳಿ ಈಗ ಸದ್ಯಕ್ಕೆ ಆತ ಇನ್ನು ಮಾತನಾಡುವಂತಹ ಸ್ಥಿತಿಯಲ್ಲಿಲ್ಲ ಆತನಿಗೆ ಮೊದಲು ಟ್ರೀಟ್ಮೆಂಟ್ ಆಗಬೇಕು ಆನಂತರ ನಂತರ ವಿಚಾರಣೆಗಳು ನಡೆಯುತ್ತೆ ಅಂತ ಅಂತಿದ್ರು ಈಗಲೇ ಸಾಕಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಇನ್ನು ಆತ ವಿಚಾರಣೆಗೆ ಒಳಪಟ್ಟಂತ ನಂತರದಲ್ಲಿ ಇನ್ನು ಯಾವ ಯಾವೆಲ್ಲ ಸ್ಫೋಟಕ ಹೇಳಿಕೆಗಳನ್ನ ಕೊಡಬಹುದು ಜೊತೆಗೆ ಇನ್ನೇನೇನೆಲ್ಲ ಕೃತಿಗಳನ್ನ ನಡೆಸಿದ್ರು ಯಾರೆಲ್ಲ ಇದರೊಳಗಡೆ ಸೇರ್ಕೊಂಡಿದ್ದಾರೆ ಸೊ ಮತ್ತಷ್ಟು ಸ್ಫೋಟಕ ಮಾಹಿತಿ ಬರುತ್ತೆ ಅನ್ಸತ್ತೆ ಆನಂತರ ಖಂಡಿತ ಖಂಡಿತ ಅಷ್ಟೊತ್ತು ಯಾಕೆಂದ್ರೆ ಪ್ರಮುಖವಾಗಿ ಮಾಜ್ ಮತ್ತು ಯಾಸೀನ್ ಬಂಧನ ಕೊಡ್ಪಡಿಸಿದಾಗ ಶಾರೀಖ್ ಆತನು ಕೂಡ ಹೆಬ್ಯೂಚುವಲ್ ಆಗಿದ್ದಂಥವನು ಯಾಕೆಂದ್ರೆ ಮಂಗಳೂರಿನಲ್ಲಿ ಗೋಡೆಬರಹ ಬರ್ದಂತವನು ಜೊತೆಗೆ ಆತ ಏನಾದರೂ ಮಾಡಿ ಶಾಂತಿಯನ್ನು ಕದಿರಬೇಕು ಆ ಥರ ಅವರ ಟಾರ್ಗೆಟ್ ಇದ್ದಿದ್ದಂತೆ ಯಾಕೆಂದ್ರೆ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದು ಬ್ಲಾಸ್ಟ್ ಮಾಡಿದಂಥವ್ರು ಯಾವಾಗಲೂ ಬೆಂಗಳೂರಿನನ್ನ ಟಾರ್ಗೆಟನ್ನು ಮಾಡ್ತಾಯಿದ್ರು ಮಾಡ್ತಾ ಇದ್ರು ಬೆಂಗಳೂರು ಚಿನ್ನಸ್ವಾಮಿ ಇರ್ಬೋದು ಸೀರಿಯಲ್ ಬ್ಲಾಸ್ಟ್ ಇರ್ಬೋದು ಮಲ್ಲೇಶ್ವರಂ ಇರ್ಬೋದು ಚೆಸ್ಟ್ರೀಟ್ ಇರ್ಬೋದು ಎಲ್ಲ ಕೂಡ ಬೆಂಗಳೂರಿನಲ್ಲೇ ಟಾರ್ಗೆಟನ್ನು ಮಾಡಲಾಗ್ತಿತ್ತು ಆದರೆ ಮಂಗಳೂರಿನಲ್ಲಿ ಯಾವುದೇ ರೀತಿಯ ಈ ರೀತಿಯ ದುಷ್ಕೃತ್ಯಗಳು ನಡೆದಿರಲಿಲ್ಲ ಯಾಕೆಂದರೆ ಕೋಮಗಲಭೆಗಳು ಇತ್ತು ಮತ್ತು ಹತ್ಯೆಗಳು ನಡೀತಾ ಇತ್ತು ಆದರೆ ಬಾಂಬ್ ಬ್ಲಾಸ್ಟ್ ಮಾಡೋ ವಿಚಾರ ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ನಡೆದಿರುವಂಥದ್ದು ಯಾಕೆಂದ್ರೆ ಶಾರೀಖ್ ಮಾಜ್ ಮತ್ತು ಯಾಸೀನ್ ಏನಿದ್ದಾರೆ ಅವರು ಎಲ್ಲರೂ ಕೂಡ ಆ ಕಡೆಯವರು ಯಾಕೆಂದರೆ ಶಿವಮೊಗ್ಗ ಮಂಗಳೂರು ಉಡುಪಿ ಈ ಕಡೆಯ ಪ್ರದೇಶವನ್ನ ಚೆನ್ನಾಗಿ ಅರ್ತಂಥವ್ರು ಅವ್ರ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಮಂಗಳೂರಿನಲ್ಲೇ ಮಾಡಬೇಕು ಹೆಚ್ಚಿನ ಜನಸಂಖ್ಯೆ ಸಾವು ಸಾವು ಸಂಭವಿಸ್ಬೇಕಂದ್ರೆ ಮಂಗಳೂರೇ ಆಗಬೇಕು ಅಂತೇಳಿ ಈ ರೀತಿಯ ಪ್ಲಾನ್ಗಳನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಿರೋಂಥದ್ದು ಶ್ರುತಿ ನೀವು ಹೇಳ್ತಾ ಇದ್ರಿ ಏನಂದರೆ ಶಾರೀಖನನ್ನು ವಿಚಾರಣೆಗೊಳಪಡಿಸಿದ್ರೆ ಇನ್ನೊಂದಷ್ಟು ಮಾಹಿತಿಗಳು ಸಿಗ್ತವೆ ಅಂತೇಳಿ ಆದರೆ ಯಾಸೀನ್ ಮತ್ತು ಮಾಜಿ ಈಗಾಗಲೇ ಬಂಧನಕ್ಕೊಳಗಾಗಿರೋಂಥ ಅವ್ರು ಇಬ್ಬರೇನಿದ್ದಾರೆ ಅಂದರೆ ಶಾರೀಖಿಗೂ ಕೂಡ ಗುರುವಾಗಿದ್ದಂಥವೂ ಯಾಸೀನ್ ಯಾಸೀನನ್ನು ವಿಚಾರಣೆಗೊಳಪಡಿಸಿದಾಗಲೇ ಆತನ ಬಳಿಯಲ್ಲಿ ಸಾಕಷ್ಟು ಮಾಹಿತಿಗಳು ಭಯನಾಗಾಗಿದೆ ಆದರೆ ಅವ್ರ ಬಂಧನ ಆದ ಬಳಿಕ ಅಂದರೆ ಸೆಪ್ಟೆಂಬರ್ ಬಂಧನ ಆಗ್ತಾರೆ ಅಲ್ಲಿಂದ ಇಲ್ಲಿವರೆಗೆ ನಡೆದಂತ ಡೆವಲಪ್ಮೆಂಟ್ ಗಳೇನು ಅರಾಫತ್ ಯಾವ ರೀತಿಯ ಸಹಾಯವನ್ನ ಮಾಡಿದ ಆತನಿಗೆ ಲಿಂಕ್ ಗಳು ಯಾವ್ಯಾವ ಇತ್ತು ಜೊತೆಗೆ ಶಾರೀಕಿಗೆ ಹಣಕಾಸಿನ ಸಹಾಯ ಯಾವ ರೀತಿ ಆಗ್ತಾ ಇತ್ತು ಯಾಕೆಂದ್ರೆ ಕೇರಳಕ್ಕೆ ಹೋಗ್ತಾನೆ ಕೊಯಮುತ್ತೂರ್ಗೆ ಹೋಗ್ತಾನೆ ಅದಾದ ನಂತರ ಕೊನೆಗೆ ಮೈಸೂರಿಗೆ ಬಂದು ಉಳ್ಕೊಳ್ತಾನೆ ಅಂತ ಅಂದ ಸಂದರ್ಭದಲ್ಲಿ ಯಾರ್ಯಾರು ಆತನಿಗೆ ಸ್ಲೀಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಕಂಪ್ಲೀಟ್ ಮಾಹಿತಿಗಾಗಿ